ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಸ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವೀಟ್ ಮತ್ತು ಖಾರ ಬೂಂದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗೆ ಇಷ್ಟೊಂದೆಲ್ಲ ಸ್ವೀಟ್ ಮತ್ತು ಖಾರ ಬೂಂದಿ ಯಾಕೆ ಮಾಡಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪಾತ್ರೆಗೆ ಫಸ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿ ಉಂಡೆಗಳಿರಬಾರ್ದು, ಸೊ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ವಾಟರ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ ಇದು ಸ್ವೀಟ್ ಬೂಂದಿಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಂಡೆಗಳಿರೋದಿಲ್ಲ. ಇನ್ ಕೇಸ್ ನೀವು ಜಾಸ್ತಿ ಮಾಡಿಸೋದಾದರೆ ಮಿಷಿನ್ಸ್ ಎಲ್ಲ ಇರುತ್ತೆ, ನಿಮಗೆ ಶಾಪ್ಸಲ್ಲಿ ಮಾಡೋದು ಮಿಷಿನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಇದು ನಾವು ಮನೆ ಹತ್ರನೇ ಮಾಡಿಸ್ತಾ ಇರೋದು. ಇಲ್ಲಿ ನಾವು ಮಿನಿಮಮ್ ಒಂದು 7 to 8 ಕೆ ಜಿಯಷ್ಟು ಶುಗರ್ನ ಹಾಕ್ಕೊಂಡು ಪಾಕ ಎತ್ಕೊಳ್ತಾ ಇದ್ದೀವಿ. ಬೂಂದಿಗೆ ಪಾಕ ಅನ್ನೋದು ಯಾವ ರೀತಿ ಇರಬೇಕು ಅಂದರೆ, ಒಂದೇಳೆ ಪಾಕ ಅಂತಾರೆ. ಅಂದರೆ ನೀವು ಪಾಕ ಎತ್ಕೊಂಡು ಎರಡು ಬೆರಳಲ್ಲೂ ಈ ರೀತಿ ಮಾಡಿದಾಗ ಒಂದೇ ಒಂದು ಲೈನ್ ಥರ ಬರಬೇಕು. ಸೊ ಆ ರೀತಿ ಪಾಕನ ನೀವು ತಗೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ, ಅದು ಇನ್ನೂ ಬಿಸಿ ಆಗಬೇಕು. ಫ್ರೆಂಡ್ಸ್, ಮುಂಚೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ನಾನು ಏನಾದರೂ ಒಂದು ಮನೆಗಳಲ್ಲಿ ಫಂಕ್ಷನ್ಸ್ ಆ ರೀತಿ ಇದ್ದಾಗ ಈ ರೀತಿ ಕರೆಸಿ ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡಿಸ್ತಾ ಇದ್ದರು. ಅಂದರೆ ಸ್ವೀಟ್ಸ್ ಆಗಿರ್ಬೋದು, ಖಾರ ಬೂಂದಿ ಈ ರೀತಿ ಎಲ್ಲದೂ ಅಷ್ಟೇ. ಬಟ್ ಈಗ ಎಲ್ಲನೂ ಜನ್ರೇಷನ್ ತಕ್ಕಂಗೆ ಚೇಂಜ್ ಆಗ್ತಾ ಇದ್ದೀವಲ್ವಾ, ಸೊ ಎಲ್ಲ ಆಲ್ಮೋಸ್ಟ್ ಶಾಪ್ಸಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಎಲ್ಲ ರಿಸ್ಕ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ನೋಡ್ತೀವಿ. ಸೊ ನಾನು ಕೂಡ ಹಾಗೆ ಅಂದ್ಕೊಂಡೆ, ಬಟ್ ಆದರೆ ಬೇಡ, ಅಟ್ಲೀಸ್ಟ್ ಏನಾದರೂ ಫಂಕ್ಷನ್ ಇದ್ದಾಗಾದರೂ ನಾವು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವೀಟ್ ಮತ್ತು ಖಾರ ಬೂಂದಿನ ಮಾಡಿಸ್ತಾ ಇರೋದು. ಸೊ ಇಲ್ಲಿ ನೋಡಿ, ಇನ್ನೂ ಕುದಿ ಬಂದಿಲ್ಲ. ಇದು ಚೆನ್ನಾಗಿ ಕುದಿತಾ ಬರ್ತಿದ್ದಂಗೆ ನಾವು ಇವಾಗ ನೋಡ್ತಾ ಇರ್ಬೋದು, ಕುದಿತಾ ಬರ್ತಿದೆಯಲ್ವಾ. ಸೊ ಇವಾಗ ನಾವು ಬಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ಪಾಕ ತುಂಬ ಗಟ್ಟಿಯಾಗಬಾರ್ದು, ಸೊ ಈ ರೀತಿ ಕುದಿ ಬರ್ತಿದ್ದಾಗಲೇ ನೀವು ನೋಡ್ಕೊಳ್ಳಿ ಒಂದೆರಡೇ ಪಾಕ ಬಂದಿದೆಯಾ ಇಲ್ವಾ ಅಂತ. ಯಾಕಂದರೆ ತುಂಬ ಗಟ್ಟಿಯಾಗಿಬಿಟ್ರೆ ಸ್ವೀಟ್ ಬೂಂದಿಗೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ನೋಡಿ ಪಾಕ ಅನ್ನೋದು ರೆಡಿಯಾಗಿತ್ತು. ಪಕ್ಕ ಎತ್ತಿಟ್ಕೊಂಡು ಸ್ಟೌವ್ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದಾರೆ, ಅದು ಆಯಿಲ್ನ ಅದಕ್ಕೆ ಹಾಕ್ತಾಯಿದ್ದಾರೆ. ಇಲ್ಲಿ ಆಯಿಲ್ ಅನ್ನೋದು ಚೆನ್ನಾಗಿ ಬಿಸಿ ಹಾಕಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಬೂಂದಿ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಹಿಟ್ಟನ್ನ. ಇಲ್ಲಿ ನೋಡಿ, ಈ ರೀತಿ ಒಂದು ಜಾಲರ ತಗೊಂಡು ಈ ರೀತಿ ಹಿಟ್ಟನ್ನ ಅದರೊಳಗಡೆ ಹಾಕ್ಬಿಟ್ಟು ಈ ರೀತಿ ಹೊಡಿತಾ ಇದ್ದರೆ ಅದರಲ್ಲಿ ತೂತಿದೆಯಲ್ವಾ, ಅದರಿಂದ ಕ್ಲೀನಾಗಿ ಬೂಂದಿ ಎಲ್ಲ ಕೆಳಗಡೆಗೆ ಬಿಡುತ್ತೆ. ಸೊ ಅದು ಸ್ವಲ್ಪ ಆಗ್ತಿದ್ದಂಗೆ ಎತ್ತಿ ಎತ್ತಿ ಇದನ್ನು ಸಕ್ಕರೆ ಪಾಕದಲ್ಲೂ ಡೈರೆಕ್ಟ್ ಹಾಕ್ಕೊಳ್ತಾರೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅವರು ಬಟ್ಲಿಗೆ ಎತ್ತಾಕೊಂಡು ಅದಾದಮೇಲೆ ಸಕ್ಕರೆ ಪಾಕಕ್ಕೆ ಎತ್ತಾಕ್ತಾರೆ. ಇಲ್ಲಿ ನೋಡಿ, ಪಾಕಕ್ಕೆ ಹಾಕಿರೋದನ್ನು ಚೆನ್ನಾಗಿ ಪಾಕ ಎಲ್ಲನೂ ಪಾಕದ ಸಮೇತ ನಾವು ಹಂಗಾಗೆ ತಗೋಬಾರ್ದು, ಕ್ಲೀನಾಗಿ ಪಾಕ ಎಲ್ಲ ಬಿಟ್ಟಮೇಲೆ ಆಮೇಲೆ ಎತ್ತಿ ಸೈಡ್ಗೆ ಹಾಕೋಬೇಕಾಗುತ್ತೆ.
ಈ ರೀತಿ ನೀವು ಮಾಡ್ಕೊಂಡಿದ್ದಾದಾದಮೇಲೆ ಇಲ್ಲಿ ನಾವು ಬಟ್ಟಲಲ್ಲಿ ಎತ್ತಾಕೊಂಡಿರ್ತೀವಲ್ವ ಫ್ರೆಂಡ್ಸ್ ಸ್ವೀಟ್ ಬೂಂದಿ, ಅದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ. ಇನ್ ಕೇಸ್ ನೀವು ನೋಡಿ ಇಲ್ಲಿ ಮಾಡಿದ್ದೀವಲ್ವ ಆ ರೀತಿ, ಈ ರೀತಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಫುಲ್ ಎಲ್ಲ ಉಂಡೆ ಕಟ್ಕೊಬಿಡುತ್ತೆ, ಎಲ್ಲ ಒಂದೇ ಹತ್ರ ಆಗಿಬಿಡುತ್ತೆ. ಆಮೇಲೆ ನೀವು ಸಕ್ಕರೆ ಪಾಕ ಅಂದರೆ ನೀವು ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಓಕೆ, ಬಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಸಕ್ಕರೆ ಪಾಕನ ಇನ್ನೊಂದ್ಸಲ ಕರಗಿಸಿ ಅದಾದಮೇಲೆ ಮತ್ತೆ ಮಾಡ್ಕೊಡಿ, ಯಾಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಖಾರ ಬುಂದಿಗೆ ಮಾಡ್ಕೊಳ್ತಾ ಇರೋದು. ಖಾರ ಬುಂದಿಗೆ ನೀವು ಮಾಡಬೇಕಾದ್ರೆ ನೀವೇನು ಇಟ್ಟು ಕಲಸಿರ್ತೀರಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಖಾರ ಬುಂದಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೇ ಬಂಡಲೇಲಿ ನೆಕ್ಸ್ಟು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಕಡಲೆ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿ ನಾವು ಆಲ್ರೆಡಿ ಮಾಡ್ಕೊಂಡಿದ್ದಿಲ್ಲ ಬೂಂದಿ, ಅದ್ರ ಜೊತೆಲೇ ನಾನು ಹಾಕ್ಕೊಳ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟು ಕಡಲೆಪಪ್ಪನ್ನ ಫ್ರೈ ಮಾಡ್ತಾ ಇದ್ದಾರೆ. ಸೊ ಇದು ಅಷ್ಟೇ, ಕಡಲೆಪಪ್ಪು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಸೇಮ್ ಇದರಲ್ಲೇ ಹಾಕ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಬೆಳ್ಳುಳ್ಳಿನ ನೀವು ಚೆನ್ನಾಗಿ ಜಜ್ಜಿ ಅದಾದಮೇಲೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ನೀವು ಇನ್ ಕೇಸ್ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿಲ್ಲ ಅಂದರೆ ಅದು ಫುಲ್ ಮೇಲೆ ಚಿಟಪಟ ಅನ್ನೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ, ಮತ್ತು ಬೆಳ್ಳುಳ್ಳಿ ಅನ್ನೋದು ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಫ್ರೈ ಆದರೆ. ಸೊ ಅದಕ್ಕೋಸ್ಕರ ಈಗ ನೋಡಿ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಕರಿಬೇವಿನ ಸೊಪ್ಪನ್ನು ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಿಸಿ ಎಣ್ಣೆಲಿ ಹಾಕ್ಬಿಟ್ಟು ಎತ್ತಿದ್ರೆ ಸಾಕು, ಅಷ್ಟೊತ್ತಿಗೆ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದಾರೆ. ಸೊ ಮೆಣಸಿನ್ಕಾಯಿನೂ ಕೂಡ ಅಷ್ಟೇ, ಒಂದು ಸ್ವಲ್ಪ ಚೆನ್ನಾಗಿ ಅಂತಲ್ಲ ಸುಮ್ಮನೆ ಹಾಕಿ ಅಟ್ಲೀಸ್ಟ್ ಒಂದು 1 ಮಿನಿಟ್ ಅಷ್ಟು ಬಿಟ್ಟು ಆಮೇಲೆ ಎತ್ತಿದ್ರೆ ಸಾಕಾಗುತ್ತೆ. ಫೈನಲಿ ನೀವು ಅವಲಕ್ಕಿನ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಅವಲಕ್ಕಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ನಾವು ಆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ವ, ಅದು ಯಾವುದಕ್ಕೂ ಇಷ್ಟು ಎಣ್ಣೆ ಹಿಡಿದಿಲ್ಲ, ಬಟ್ ಅವಲಕ್ಕಿಗೆ ಮಾತ್ರ ಸಿಕ್ಕಾಪಟ್ಟೆ ಎಣ್ಣೆ ಹಿಡಿಯುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಅವಲಕ್ಕಿಗೆ ಅವರು ಇಲ್ಲಾಂದರೂ 3 ಲೀಟರ್ಸಷ್ಟು ಎಣ್ಣೆ ಖಾಲಿಯಾಯಿತು. ಸೊ ಈ ರೀತಿ ಅವಲಕ್ಕಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಎಲ್ಲ ಕಂಪ್ಲೀಟಾಗಿ ಒಂದು ಇದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನೀವು ಅವಲಕ್ಕಿಗೆ ಮಿಕ್ಸ್ ಮಾಡೋದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಪೇಪರ್ ಮೇಲೆ ಅಥವಾ ಒಂದು ದೊಡ್ಡ ಪಾತ್ರೆ ಇದ್ದರೆ ಅದರಲ್ಲೆಲ್ಲನೂ ಹಾಕಿ ಒಂದೇ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಏನೇನು ಫ್ರೈ ಮಾಡಿದ್ವಲ್ವ ಅದನ್ನೆಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ. ನಾವು ನನ್ನ ಮಗನಿಗೆ ನಾಮಕರಣನ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಬರೋರಿಗೆ ಕೊಡೋದಕ್ಕೆ ನಾವು ಖಾರ ಬೂಂದಿ ಮತ್ತು ಸ್ವೀಟ್ ಬೂಂದಿನ ಪ್ಯಾಕೆಟ್ಸಲ್ಲಿ ಹಾಕಿ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದೆಲ್ಲ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ನನ್ನ ಮಗನ ನಾಮಕರಣ ವೀಡಿಯೋಸೆಲ್ಲ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಪ್ಲೀಸ್ ವೀಡಿಯೋಸ್ ನೋಡ್ತಾ ಇರಿ. ಹಾಗೆ ನಾಮಕರಣದಲ್ಲಿ ನನ್ನ ಮಗನಿಗೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸು ಕೂಡ ಬೇಕು. ಸೊ ಎಲ್ಲರೂ ವೀಡಿಯೋ ನೋಡಿ ಪ್ಲೀಸ್, ಎಲ್ಲರೂ ನನ್ನ ಮಗನಿಗೆ ಬ್ಲೆಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಫೈನಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಅಂತ ಬೋಂಡ ಸುಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅದೇ ಬಾಯ್ ಬಾಯ್.